ನಿಮ್ಮನ್ನೆಲ್ಲ ನಾವು ಹೊಡೆದೋಡಿಸೋದು ಒಂದು ನಿಮಿಷ ನಾವು ಕಾನೂನಿಗೆ ಸುಮ್ಮನೆ ತಲೆಬಾಗಿದ್ದೀವಿ ದಯವಿಟ್ಟು ಇದನ್ನೆಲ್ಲರೂ ಶೇರ್ ಮಾಡ್ರಿ ಎಂತೆಂತ ಕಚಡ ಯಾವಳ ಯಾವಳಿಂದ ಯಾವನ್ನ ಏನಂತ ಮಾಡ್ತೀರಾ ಇಂಥದನ್ನು ಮಾಡಿ ಅವನ ಶಿಕ್ಷೆ ಆಗೋ ತರ ಫೈಟ್ ಮಾಡ್ರಿ ಕರ್ನಾಟಕ ಜನತೆ ಇವತ್ತು ಇವಾಗಲಾದ್ರೂ ಎಚ್ಚೆತ್ಕೋಬೇಕು ಯಾಕೆಂದ್ರೆ ಇವತ್ತು ಸಿಂದಗಿಯಲ್ಲಿ ನಮ್ಮ ಬೆಳವಾಡಿ ಮಲ್ಲಮ್ಮ ತಾಯಿ ಸ್ಟೇಟಸ್ ಹಾಕಿದ್ರೆ ಅದು ಒಂದು ನಮ್ಮ ಕನ್ನಡದ ಹುಡುಗ ಎಲ್ಲರೂ ಮಹಾರಾಷ್ಟ್ರ ಕಡೆಯವರೆಲ್ಲ ಬಂದು ಅವನು ಸೇರ್ಕೊಂಡು ಹೊಡೆದಿದಾರಂತೆ ಜೀವ ಬೆದರಿಕೆ ಹಾಕಿದಾರಂತೆ ಆದ್ರೂ ನಾವು ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಕರ್ನಾಟಕದವರು ಸೈಲೆಂಟ್ ಆಗಿ ಇರಬೇಕಲ್ಲ ಅಂತ ನನ್ನ ಮಕ್ಕಳಿಗೆ ನಾನು ಈ ಟೈಮಲ್ಲಿ ಏನು ಮಾತಾಡೋದು ಬೇಡ ಸರ್ ನಮಸ್ತೆ ನಮಸ್ತೆ ನೀವು ನಮಗೆ ತುಂಬಾ ಹತ್ರದವರು ಕನ್ನಡಿಗ ಅಂತಾನೆ ನಮ್ಗೆ ಪರಿಚಯ ಈ ತರ ಇಂಥ ಓಪನ್ ಆಗಿ ಬೈತಾ ಸರ್ ಇಂಥ ಕಚ್ಚಡ ಬೋಳಿ ಮಕ್ಕಳಿಗೆ ಅಂತ ನನ್ನ ಮಕ್ಕಳಿಗೆಲ್ಲ ನಾನು ಯಾವ ಭಾಷೆಗೂ ವಿರೋಧ ಇಲ್ಲ ಆದ್ರೆ ಇಂಥ ನನ್ನ ಮಕ್ಕಳು ನಮ್ಮ ಕನ್ನಡದವ್ರ ಮೇಲೆ ಅಲ್ಲೇ ಮಾಡ್ತಾ ಇದಾರಲ್ಲ ಈ ತರ ಎಲ್ಲ ನಡೀತಿದ್ರು ನಾವು ಸುಮ್ಮನೆ ಇರ್ಬೇಕಾ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಸರ್ ನಿಜವಾಗ್ಲೂ ನಾವೆಲ್ಲ ತಲೆ ತಗ್ಗಿಸ್ಬೇಕು ಸಿಂದಗಿ ಅಂತ ಗ್ರಾಮ ಅಪ್ಪಟ ಕನ್ನಡಿಗರು ಇರುವಂತ ಗ್ರಾಮದಲ್ಲಿ ಹೋಗಿ ಒಬ್ಬ ಯುವಕ ನಮ್ಮ ಕನ್ನಡ ನಾಡಿಗೋಸ್ಕರ ಹೋರಾಟ ಮಾಡಿದಂತ ಬೆಳವಾಡಿ ಮಲ್ಲಮ್ಮ ಇಷ್ಟಕ್ಕೂ ಬೆಳವಾಡಿ ಮಲ್ಲಮ್ಮ ಯಾರು ಶಿವಾಜಿಗೆ ಪ್ರಾಣ ಭಿಕ್ಷೆ ಕೊಟ್ಟಂತವ್ರು ನಮ್ಮ ತಾಯಿ ಬೆಳವಾಡಿ ಮಲ್ಲಮ್ಮ ಅವತ್ತು ಆತನಿಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದಕ್ಕೆ ಇವತ್ತು ಇವರೆಲ್ಲ ಬಂದು ಅವ್ರ ಹೆಸರು ಶಿವಾಜಿ ಹೆಸರು ನಾನು ಇಲ್ಲಿ ಶಿವಾಜಿನ ದೂಷಿಸ್ತಾ ಇಲ್ಲ ಶಿವಾಜಿ ಅವ್ರ ಮೇಲೆ ಏನು ಅಭಿಮಾನ ಇರಬೇಕು ಎಲ್ಲರಿಗೂ ಇದೆ ಅರೆ ನಾನು ಕೇಳಿದ್ರು ಶಿವಾಜಿಗೂ ಕರ್ನಾಟಕಕ್ಕೂ ಇರೋ ಸಂಬಂಧ ಏನು ಒಂದ್ ರೂಪಾಯಿ ಕೊಡುಗೆ ಇದೆಯಾ ಒಂದು ನಯಾಪೈಸದ ಕೊಡುಗೆ ಶಿವಾಜಿಯಿಂದ ಕರ್ನಾಟಕಕ್ಕಾಗಿದೆಯಾ ಇಲ್ಲದೆ ಹೋದ್ರು ಏಂತಿಕ್ ಶಿವಾಜಿ ಹೆಸರನ್ನ ತಂದು ಕರ್ನಾಟಕದಲ್ಲಿ ಮೆರೆಸ್ತಾ ಇದ್ದೀರಾ ನೀವು ಮೆರೆಸ್ಕೊಳ್ಳಿ ನಿಮ್ಮ ಅಂಧಭಕ್ತಿಗೆ ನಾನು ಬೇಡ ಅಂತ ಇಲ್ಲ ಆದ್ರೆ ನಮ್ಮ ಕನ್ನಡದ ಯುವಕ ನಮ್ಮ ತಾಯಿ ಬಗ್ಗೆ ನಾನು ಒಬ್ಬ ಕನ್ನಡಿಗನಾಗ ನನ್ನ ತಾಯಿ ಬೆಳವಾಡಿ ಮಲ್ಲಮ್ಮನ ಬಗ್ಗೆ ನಾನು ಸ್ಟೇಟಸ್ ಹಾಕೋದು ನನ್ನ ಹಕ್ಕು ನೀನ್ ಇವಾಗ ಶಿವಾಜಿ ಇದಾಗ್ತೀಯ ನಾನ್ ಬಂದು ನಿನ್ನ ಪ್ರಶ್ನೆ ಮಾಡ್ಬೇಕು ಕರ್ನಾಟಕದಲ್ಲಿ ಹಾಕೋದಕ್ಕೆ ನೀನ್ ಯಾರು ಅಂತ ನಾನ್ ಪ್ರಶ್ನೆ ಮಾಡ್ಬೇಕು ಆದ್ರೆ ಇಲ್ಲೇನಾಗ್ತಾ ಇದೆ ಉಲ್ಟಾ ಆಗ್ತಾ ಇದೆ ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡದ ತಾಯಿ ಬೆಳವಾಡಿ ಮಲ್ಲಮ್ಮನ ಸ್ಟೋರಿ ಹಾಕಿದಕ್ಕೆ ಹಲ್ಲೆ ಮಾಡ್ತಾರೆ ಅಂದ್ರೆ ಅದನ್ನ ಅಲ್ಲಿನ ಸರ್ಕಾರ ಏನ್ ಮಾಡ್ತಿದೆ ಅಲ್ಲಿನ ಪೊಲೀಸರು ಏನ್ ಮಾಡ್ತಿದ್ದಾರೆ ಇದ್ರ ಮೇಲೆ ಇನ್ನೂ ಎಫ್ ಐ ಆರ್ ಆಗಿಲ್ಲ ಕಂಪ್ಲೇಂಟ್ ಆಗಿಲ್ಲ ಯಾಕೆ ಹುಡುಗ ಹೋಗಿ ಕಂಪ್ಲೇಂಟ್ ಕೊಟ್ರು ಏನ್ತಿ ಸ್ಟೇಷನ್ ಅವ್ರು ತಗೊಂತಾ ಇಲ್ಲ ಏನ್ ಮಾಡ್ತಿದ್ದೀರ ನಾವು ಹಾವು ಅಂತ ನಾವೇನಾದ್ರು ಹೋರಾಟಕ್ಕೆ ಹೋದ್ರೆ ನಮ್ಮ ಹೋರಾಟವನ್ನ ಹತ್ತಿಕ್ಬೇಕು ಅನ್ನೋದಕ್ಕೆ ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತೀರ ಅನ್ನೋ ನೆಪ ಕೊಟ್ಟು ನಮ್ಮನ್ನ ಬಂಧಿಸ್ತೀರಲ್ಲ ಇವಾಗ ನಿಮ್ಮ ಕಾನೂನು ಸುವ್ಯವಸ್ಥೆ ಏನ್ ಮಾಡ್ತಾ ಇದೆ ಒಬ್ಬ ಕನ್ನಡಿಗನ ಮೇಲೆ ಕರ್ನಾಟಕದಲ್ಲೇ ಹಲ್ಲೆ ಆಗ್ತಾ ಇದೆ ಅಂದ್ರೆ ಹೊರ ರಾಜ್ಯಕ್ಕೆ ಹೋದ್ರೆ ಕನ್ನಡಿಗನ ಪರಿಸ್ಥಿತಿ ಏನು ಹೇಗಿರ್ಬೇಕು ಇಷ್ಟಕ್ಕೂ ಎಲ್ಲ ಹೇಳ್ತೀರಾ ಹಿಂದೂ ಧರ್ಮ ಹಿಂದೂ ಧರ್ಮ ಸ್ವಾಮಿ ನಾನು ನೇರವಾಗಿ ಹೇಳ್ತೀನಿ ನಾವು ಕನ್ನಡಿಗರು ನಾವು ಹಿಂದೂಗಳಲ್ಲ ನಾವು ದ್ರಾವಿಡರು ಅಲ್ಲ ನಮ್ದೇ ಆದಂತ ಸಪರೇಟ್ ಧರ್ಮ ಇದೆ ನಾವು ಕರ್ನಾಟಕ ಬಲ ಧರ್ಮಕ್ಕೆ ಸೇರಿದವರು ನಮ್ದೇ ಆದಂತ ಒಂದು ಪ್ರತ್ಯೇಕ ಧರ್ಮ ಇರ್ಬೇಕಾದ್ರೆ ನಾವು ಅದ್ರ ಬಗ್ಗೆ ನಾವು ಕೊಡ್ಬೇಕು ಅವ್ನು ಯಾರೋ ಅವತ್ತಿನ ಹತ್ರ ಒಂದಷ್ಟು ಜನ ಮಾತಾಡಿದ್ದಾರೆ ನಮ್ಮ ಕನ್ನಡ ಪರ ಹೋರಾಟಗಾರರು ಒಂದಿಬ್ರು ಫೋನ್ ಮಾಡಿ ಮಾತಾಡಿದ್ದಾರೆ ಮಾತಾಡ್ಬೇಕಾದ್ರೆ ಆ ಹುಡುಗ ಹೇಳ್ತಾನೆ ಯಾರೋ ಆ ಹುಡುಗ ಯಾರೋ ಮಾತಾಡ್ಬೇಕಾದ್ರೆ ಹೇಳ್ತಾನೆ ಒಂದ್ ಮಾತನ್ನ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ ಜೈ ಶಿವಾಜಿ ಅಂತ ಹೇಳ್ಕೊಂಡು ಈ ಕಡೆ ಹೌದು ಹೊಡೆದ್ವಿ ಶಿವಾಜಿ ಬಗ್ಗೆ ಮಾತಾಡ್ದ ಹೊಡೆದ್ವಿ ಅಂತಾನೆ ಇನ್ನೊಂದ್ಸಲ ಹೇಳ್ತಾನೆ ಇಲ್ಲ ನನ್ನ ತಾಯಿ ಬಗ್ಗೆ ಮಾತಾಡ್ದ ಹೊಡೆದ್ವಿ ಅಂತಾನೆ ಅವ್ರಿಗೆ ಗೊತ್ತಿಲ್ಲ ಏನ ಏನಾಗಿದೆ ಅಂತ ಸುಮ್ನೆ ಹೊಡಿಬೇಕು ಯಾರ ಪ್ರಚೋದನೆ ಕೊಟ್ಟಿದಾರೋ ಏಂತಿ ಕೊಟ್ಟಿದಾರೋ ಏಂತಿ ಕೊಡಿದ್ರೋ ಗೊತ್ತಿಲ್ಲ ಕೊಡ್ತಾರ ನೆಪ ಮಾತ್ರ ಶಿವಾಜಿ ಬಗ್ಗೆ ಮಾತಾಡ್ದ ಮಾತಾಡಿದ್ರೆ ಸಾಕ್ಷಿ ಕೊಡಿ ಸ್ವಾಮಿ ನನ್ಗೆ ಸಾಕ್ಷಿ ಕೊಡಿ ಅವ್ರು ಹೊಡೆದಿದ್ದು ನಿಜ ಆದ್ರೆ ತಪ್ಪು ಅಂತ ನಾವೇ ಕ್ಷಮೆ ಕೇಳ್ಸೋಣ ಏನು ಇಲ್ಲ ಸುಮ್ನೆ ಏಕಾಏಕಿ ಬಂದು ಹೊಡಿತೀರಾ ಸ್ಟೇಟಸ್ ಹಾಕಿದ್ ಹೊಡಿತೀರಾ ಅಂದ್ರೆ ಅವ್ನ ಇಷ್ಟಕ್ಕೆ ಹಾಕಿರೋದು ಪಾಕಿಸ್ತಾನದವ್ರದ ಅವ್ನು ಇನ್ನೊಂದ್ ಮಾತು ಹೇಳ್ತಾನೆ ಆ ಹುಡುಗ ಶಿವಾಜಿ ಇಲ್ಲ ಅಂದಿದ್ರೆ ನೀವೆಲ್ಲ ಮುಸಲ್ಮಾನರಾಗ್ಬೇಕಿತ್ತು ಅಂತ ನಾನ್ ನೇರವಾಗಿ ಹೇಳ್ತಾ ಇದ್ದೀನಿ ನಮ್ಮ ಇಮ್ಮಡಿ ಪುಲಕೇಶಿ ಅವತ್ತು ಅರಾಬ್ರು ದಾಳಿಗೆ ಬಂದಾಗ ಅವ್ರನ್ನ ಓಡಿಸಿಲ್ಲ ಅಂದಿದ್ರೆ ಅಫ್ಘಾನಿಸ್ತಾನವ್ರಿಗೂ ಓಡಿಸಿಲ್ಲ ಅಂದಿದ್ರೆ ಆ ಶಿವಾಜಿನೂ ಸಹ ಒಂದು ಮುಸಲ್ಮಾನ್ ಆಗಿ ಹುಟ್ಟಬೇಕಿತ್ತು ಅಥವಾ ಹುಟ್ಟಿದ್ರೋ ಇಲ್ವೋ ಅನ್ನೋದು ಡೌಟ್ ನನಗೂ ಇದೆ ಯಾಕಂದ್ರೆ ನಮ್ಮ ಇಮ್ಮಡಿ ಪುಲಕೇಶಿ ಆಳಿದ್ದು ಇಡೀ ಮುಕ್ಕಾಲು ಭಾಗ ಭಾರತವನ್ನ ಇಡೀ ಮುಕ್ಕಾಲು ಭಾಗ ಭಾರತವನ್ನ ಆಳಿ ಅರಾಬ್ರು ಆ ದಾಳಿಗೆ ಅಂತ ಬಂದಾಗ ಅವ್ರನ್ನ ಓಡಿಸಿದ್ದು ನಮ್ಮ ಇಮ್ಮಡಿ ಪುಲಕೇಶಿ ಮೊದಲು ನಾವು ಅದನ್ನ ತಿಳ್ಕೊಬೇಕು ಯಾರು ಹೊಡೆದಿದ್ದಾರೆ ದಯವಿಟ್ಟು ಈ ಕೂಡಲೇ ಸರ್ಕಾರ ಕಾನೂನುಬದ್ಧ ಕ್ರಮ ಕೈಗೊಳ್ಬೇಕು ಇಲ್ಲದೆ ಹೋದ್ರೆ ನೇರವಾಗಿ ನಾವೇ ಸಿಂಧಗಿಗೆ ಮುತ್ತಿಗೆ ಹಾಕಿ ಯಾರು ಹಲ್ಲೆ ಮಾಡಿದಾರಲ್ಲ ಅವ್ರಿಗೆ ಯಾವ ರೀತಿ ಶಿಕ್ಷೆ ನಾವು ಕೊಡ್ಬೇಕು ನಮ್ಮ ಧಾಟಿಯಲ್ಲಿ ನಾವು ನೀಡ್ತೀವಿ ದಯವಿಟ್ಟು ಕನ್ನಡಿಗರೆಲ್ಲ ಇನ್ನಾದ್ರೂ ಒಗ್ಗಟ್ಟಾಗಿ ಎಚ್ಚೆತ್ಕೊಂಡು ಕನ್ನಡ ಪರ ಕೆಲಸ ಮಾಡಿ ಇದನ್ನ ಧ್ವನಿ ಎತ್ತಿ ನಾವು ಇಷ್ಟಕ್ಕೆ ಕೈ ಕಟ್ಕೊಂಡು ಕುತ್ಕೊಂಡ್ರೆ ಇವತ್ತು ಆ ಯುವಕನಾಗಿರೋ ಪರಿಸ್ಥಿತಿ ನಾಳೆ ನಮ್ಮನೇ ಯುವಕರಿಗಾಗುತ್ತೆ ಯಾಕಂದ್ರೆ ಬೆಳವಾಡಿ ಮಲ್ಲಮ್ಮ ಯಾರೋ ಒಬ್ರು ಸಣ್ಣ ವ್ಯಕ್ತಿ ಅಲ್ಲ ಶಿವಾಜಿಗೆ ಪ್ರಾಣ ಭಿಕ್ಷೆ ಕೊಟ್ಟಂತವ್ರು ತನ್ನ ಗಂಡನ್ನ ಕೊಂದಿದ್ರು ಸಹ ಅಂತ ಸಮಯದಲ್ಲೂ ಶಿವಾಜಿ ಬಂದು ಕಾಲಿಗೆ ಬಿದ್ದು ಪ್ರಾಣ ಭಿಕ್ಷೆ ಕೇಳಿದಾಗ ಬೆಳವಾಡಿ ಮಲ್ಲಮ್ಮ ತನ್ನ ಔದಾರ್ಯತೆ ತನ್ನದಿಂದ ಪ್ರಾಣ ಭಿಕ್ಷೆ ನೀಡ್ತಾರೆ ಅಂತ ತಾಯಿದು ಸ್ಟೇಟಸ್ ಹಾಕಿದ್ರೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದು ತಪ್ಪಿಗೆ ಇವತ್ತು ನಮ್ಮ ಹುಡುಗರಿಗೆ ನಮ್ಮವರೇ ಬಂದು ಹೊಡಿತಾ ಇದ್ದಾರೆ ಹೆಸರು ಹೇಳೋದು ಯಾರ್ದು ಶಿವಾಜಿದು ಜೈ ಶಿವಾಜಿ ಜೈ ಶ್ರೀರಾಮ್ ಅಂತಾರೆ ನಾನು ಹೇಳುದು ನೀವು ಮಾಡೋ ಹಳ್ಕ ಕೆಲ್ಸಕ್ಕೆ ದೇವ್ರ ಹೆಸರಲ್ಲ ಯಾಕೆ ಹೇಳ್ತೀರಾ ಇಷ್ಟಕ್ಕೂ ನೀವು ಜೈ ಶ್ರೀರಾಮ್ ಅಂತೀರಲ್ಲ ಆ ಶ್ರೀರಾಮನ ಬಂಟ ಹನುಮಂತ ಯಾವ ರಾಜ್ಯದವನು ಹೇಳ್ರಿ ನಮ್ಮ ಕರ್ನಾಟಕಕ್ಕೆ ಸೇರಿದ್ದು ಹನುಮಂತ ಹೇಳಿ ಕೇಳಿ ಹನುಮಂತನ ಮಾತೃಭಾಷೆ ಕನ್ನಡ ಕೆಚ್ಚೆದೆಯ ಕನ್ನಡಿಗ ಹನುಮಂತ ಮೊದಲು ಕನ್ನಡಿಗರಾಗಿ ಕನ್ನಡಕ್ಕೆ ಮರ್ಯಾದೆ ಕೊಡಿ ಆಮೇಲೆ ನಿಮ್ಮ ಜಾತಿ ಧರ್ಮ ಏನೇ ಇದ್ರು ಪಕ್ಕಕ್ಕಿಡಿ ಯಾಕಂದ್ರೆ ಇಡೀ ಜಗತ್ಗೆ ವಿಶ್ವ ಮಾನವತೆ ಸಾರಿದ್ದು ನಮ್ಮ ಕನ್ನಡ ಧರ್ಮ
ನಮ್ಮ ಕುವೆಂಪು ಅವರಿಂದ ಹಿಡಿದು ಅವತ್ತಿನ ಪಂಪ ಅವರಿಂದ ಹಿಡಿದು ಇವತ್ತಿನ ಕುವೆಂಪು ಅವರವರೆಗೂ ಅಷ್ಟೇ ಯಾಕೆ ಸರ್, ಇವಾಗ ಇವಾಗ ನಮ್ಮನ್ನೆಲ್ಲ ದೈಹಿಕವಾಗಿ ಬಿಟ್ಟೋದ್ರು ಅಷ್ಟೇ, ಮಾನಸಿಕವಾಗಿ ಇನ್ನೂ ನಮ್ಮಲ್ಲಿ ಇದ್ದಾರೆ ಅಪ್ಪು ಸರ್. ಅವರು ತಿಳಿಸ್ಕೊಟ್ಬಿಟ್ಟು ಹೋಗಿದೆ ಇಡೀ ಜಗತ್ಗೆ ಮಾನವೀಯತೆ ಅನ್ನೋ ಧರ್ಮನ ಮಾತ್ರ. ಅದನ್ನ ತಿಳ್ಕೊಂಡು ಮರ್ಯಾದೆ ಕೊಟ್ಕೊಂಡು ಈ ಭಾಷೆಗೆ ಮರ್ಯಾದೆ ಕೊಟ್ಕೊಂಡಿರೋದಾದ್ರೆ ಇರಿ, ಇಲ್ಲ ಹೋಗ್ತಾ ಇರಿ ಕರ್ನಾಟಕ ಬಿಟ್ಟು. ಇನ್ನೊಂದಾಯ್ತು ಮೊನ್ನೆ ಇಲ್ಲಿ ಮಾರತಹಳ್ಳಿ ಮಿನಿ ಆಂಧ್ರ ಅಂತ ಆಗ್ತಾರೆ, ಎಲ್ಲೋ ನಾಲ್ಕು ಏರಿಯಾದಲ್ಲಿ ಒಂದು 40 ಜನ ತೆಲುಗು ಅವ್ರು ಸೇರ್ಕೊಂಡ್ಬಿಟ್ರೆ ಅದು ಏನು ಆಂಧ್ರ ಆಗ್ಬಿಡುತ್ತೆ ಅನ್ನಂಗಿದ್ರೆ, ನಮ್ಮವರು ಅಲ್ಲಿ ಆಂಧ್ರದಲ್ಲಿ ಇದಾರೆ, ನಮ್ಮವರು ಅಲ್ಲಿ ಹೋಗ್ಬಿಟ್ಟು ಇದು ಕರ್ನಾಟಕ ಅಂತ ಯಾವ್ದಾದ್ರು ಹಾಕಿದಾರಾ? ಇಲ್ಲ, ಯಾಕಂದ್ರೆ ನಮ್ಮಲ್ಲಿ ನಿಯತ್ತಿದೆ, ಇಲ್ಲಿ ಬಂದು ದುಡಿಯೋ ನಿಮಗೂ ಆ ನಿಯತ್ ಇರಬೇಕು. ಕರ್ನಾಟಕ ಯಾರಪ್ಪಂದಲ್ಲ, ಕನ್ನಡಿಗರು ಅಸ್ಮಿತೆ, ಕನ್ನಡಿಗರು ಸ್ವತ್ತು. ನೋಡಿ, ಇನ್ಮೇಲಿಂದಾದ್ರೂ ಇಷ್ಟ ಆಗ್ತಾನೆ ಇದೆ. ಇದು ಮೊನ್ನೆಯಿಂದ ಹೋಗಿ ಫೈಟ್ ಮಾಡಿ ಬಂದಿದ್ದಾರೆ, ನಾವು ಹೋಗಿದ್ವಿ, ಇವರು ಹೋಗಿದ್ದಾರೆ, ದೊಡ್ಡ ದೊಡ್ಡವರೆಲ್ಲ ಹೋಗ್ತಾ ಇದಾರೆ, ಆದ್ರೂ ನಮ್ಮ ಮೇಲೆ ಈ ತರ ಆಗ್ತಾನೆ ಇದೆ ಅಂದ್ರೆ ನಮ್ ಕನ್ನಡಿಗರು ಇನ್ಮೇಲಿಂದ ಆದ್ರೂ ಬರೀ ಗುರು ಎಲ್ಲಿಂದ ನಾವು ಬಂದಿರೋ ನನ್ನ ಬೋಳಿ ಮಕ್ಕಳಿಗೆ ನಮ್ಮಲ್ಲಿ ಇಟ್ಕೊಂಡು ನಾಟಕ ಮಾಡೋ ಅಂತ ನನ್ನ ಮಕ್ಕಳಿಗೆ 100ರಲ್ಲಿ 10 ಜನ ಇಲ್ಲ ಇಬ್ರು ಅವ್ರಿಗೆ ಎಷ್ಟು ಇರ್ಬೇಕಾದ್ರೆ 100ಗೆ 95 ಜನ ನಾವಿದೀವಿ. ನಮ್ಮಲ್ಲಿ ಏನ್ ಗೊತ್ತಾಗೋರು ಒಗ್ಗಟ್ಟಿಲ್ಲ. ದಯವಿಟ್ಟು ಕನ್ನಡಿಗರು ಇವಾಗಲೂ ಒಗ್ಗಟ್ಟು ತಗೊಂಡು ಆ ಬೋಳಿ ಮಗಂಗೆ ಧ್ವನಿನೂ ಯಾರು ಎತ್ತಿಲ್ಲ, ಹಲ್ಲಿ ಆಗಿದೆ ಅವನಿಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾವು ಇವತ್ತೇ ಮಾಡ್ತಾ ಇದೀವಿ, ಇವತ್ತೇ ಆಗಿದೆ, ಇವತ್ತೇ ಮಾಡ್ತಾ ಇದೀವಿ. ಎಲ್ಲಾ ಮುಚ್ಕೊಂಡು ಇನ್ಮೇಲಿಂದಾದ್ರೂ ನಾವು ಕನ್ನಡಿಗರು ಒಗ್ಗಟ್ಟಾಗಿ ಅವ್ನ ಯಾವನಲ್ಲೇ ಮಾಡಿದ್ರೆ ಅವನ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸರಿ, ಇಲ್ಲ ಅಂದ್ರೆ ಅವ್ನ ಈಚೆ ತಿರ್ಗಾಡ್ತಿದ್ರೆ. ದಯವಿಟ್ಟು ಈ ವಿಷಯ ಯಾರಿಗೂ ಗೊತ್ತಿಲ್ಲ, ಎಲ್ಲಾರು ನಿಮ್ಗೆ ಯಾರ್ಯಾರು ಗೊತ್ತಿಲ್ಲ ಶೇರ್ ಮಾಡಿ ಹೋರಾಟ. ನೀವೇನಾದ್ರು ಹೋರಾಟ ಮಾಡ್ಬೇಕು ಅಂತ ಇದ್ದೀರಾ ಸರ್? ಇದು ಹೌದು, ಮಾಡ್ಲೇಬೇಕು. ಯಾಕಂದ್ರೆ ನಾವು ಪ್ರತಿಯೊಂದಕ್ಕೂ ಹೋರಾಟ ಮಾಡಿದೀವಿ. ಈಗಾಗಲೇ ಬೆಳಗಾವಿ ವಿಚಾರದಲ್ಲೇ, ಬೆಳಗಾವಿಲಿ ಕನ್ನಡಿಗರ ಮೇಲೆ ಅಲ್ಲೇ ಆದಾಗ್ಲೂ, ರಾಯಣ್ಣನ ಪ್ರತಿಮೆ ಹಾನಿ ಆದಾಗ್ಲೂ, ಕನ್ನಡ ಧ್ವಜ ಸುಟ್ಟಾಗ್ಲೂ, ಕರ್ನಾಟಕ ರಕ್ಷಣೆಗೆ ಅಣ್ಣ ಟಿ ಎ ನಾರಾಯಣ ಗೌಡರ ನೇತೃತ್ವದಲ್ಲಿ, ಅಣ್ಣ ಟಿ ಎ ಧರ್ಮರಾಜ್ ಗೌಡರ ಅಧ್ಯಕ್ಷತೆಯಲ್ಲಿ ಯುವ ಘಟಕ ಎಲ್ಲಾದ್ರೂ ಸೇರಿ ರಾಜ್ಯದ ಎಲ್ಲಾ ಕಡೆಯಿಂದ ಬೆಳಗಾವಿಗೆ ಏನ್ ಮುತ್ತಿಗೆ ಹಾಕಿದ್ವಿ, ಅದೇ ರೀತಿ ರೀತಿ ಇವಾಗ ಮಾಡೇ ಮಾಡ್ತೀವಿ. ಇನ್ನು ಯಾರ್ಯಾರ ಗಮನಕ್ಕೆ ಹೋಗಿದೆ ಗೊತ್ತಿಲ್ಲ, ನಾರಾಯಣ ಗೌಡರ ಗಮನಕ್ಕೆ ಈ ವಿಷಯ ತಿಳಿತು ಅಂದ್ರೆ ಅವ್ರು ಖಂಡಿತವಾಗ್ಲೂ ಕರೆ ನೀಡ್ತಾರೆ, ಹೋರಾಟದ ಕರೆ ನೀಡ್ತಾರೆ, ನಾವು ಹೋಗೇ ಹೋಗ್ತೀವಿ. ಯಾಕಂದ್ರೆ ನಾವೇನು ಹೊರ ರಾಜ್ಯದಲ್ಲಿ ಹೋಗಿ ಕನ್ನಡಕ್ಕೆ ಅನ್ಯಾಯ ಆಗ್ತಿದೆ ಅಂತ ಕೇಳ್ತಾರೆ. ಅನ್ಯಾಯ ಆಗಿರೋದು ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ ಇವತ್ತಿಗೂ ಕನ್ನಡ ಇಷ್ಟು ಮಟ್ಟಿಗೆ ಅಲ್ಪ ಸ್ವಲ್ಪ ಕನ್ನಡಿಗರು ನಾವು ನೆಮ್ಮದಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರೇ ಹೊರತು ಸರ್ಕಾರಗಳಲ್ಲ. ಇವತ್ತು ಇದನ್ನ ಮಾಡ್ಬೇಕಾಗಿರೋದು ಯಾರು, ಇದನ್ನ ಪಬ್ಲಿಕ್ ಮಾಡ್ಬೇಕಾಗಿರೋದು ಯಾರು, ಇದನ್ನ ತಿಳಿಸ್ಬೇಕಾಗಿರೋದು ಯಾರು ಹೇಳಿ, ಟಿವಿ ಚಾನಲ್ಗಳು ಏನ್ ಮಾಡ್ತಾ ಇದ್ದೀವಿ? ಟಿವಿ ಚಾನಲ್ಗಳು ಇವತ್ತು ಮೋದಿ ಅವ್ರ ಬಗ್ಗೆ ತೋರಿಸ್ಕೊಂಡು, ಬಿಜೆಪಿ ಬಗ್ಗೆ ತೋರಿಸ್ಕೊಂಡು, ಅವ್ರಿಗೆ ಬಕೆಟ್ ಇಟ್ಕೊಂಡು, ಅವ್ರು ಕೂಡ ಎಂಜಿಲ್ ಕಾಸಿಗೆ ಕೈ ಚಾಚಿಕೊಂಡು ಕೂತಿದ್ದಾರೆ ಹೊರತು ಏನು ಮಾಡ್ತಾ ಇಲ್ಲ. ಚಾನಲ್ಗಳು ಎಚ್ಚೆತ್ಕೊಂಡು ಕನ್ನಡದ ಪರವಾಗಿ ಕೆಲಸ ಮಾಡಿ. ಯಾವ್ದೋ ಒಂದೆರಡು ಚಾನಲ್ಗಳು ಮಾಡ್ತವೆ, ಹೌದು ಕನ್ನಡಕ್ಕೆ ಈ ತರ ಅನ್ಯಾಯ ಆಯ್ತು ಅಂದ್ಬಿಟ್ಟು ಅದೋ ಒಂದೆರಡು ಟಿವಿ ಚಾನಲ್ಗಳು ಮಾಡ್ತವೆ. ಎಷ್ಟು ಟಿವಿ ಚಾನಲ್ಗಳಿದೆ ಸರ್ ಇವತ್ತು, ನ್ಯೂಸ್ ಚಾನಲ್ಗಳು ಏನ್ ಮಾಡ್ತಾ ಇದಾರೆ? ಈ ರೀತಿ ಯೂಟ್ಯೂಬ್ ಚಾನಲ್ಗಳು ಎಲ್ಲರಿಗೂ ತಿಳಿಸ್ತಾ ಹೋಯ್ತಾ ಇದ್ರೆ ಟಿವಿ ಚಾನಲ್ಗಳು ಏನ್ ತಿಕ್ಬೇಕು? ಇವ್ರ ಅವರೆಲ್ಲ ಬಾಕ್ಲು ಮುಚ್ಕೊಂಡೋಗ್ಲಿ, ಯೂಟ್ಯೂಬ್ ಚಾನಲ್ಗಳೇ ಟಿವಿ ಚಾನಲ್ಗಳಾಗ್ಲಿ, ಕರೆಕ್ಟ್ ಕೊಡ್ಬೇಕು. ಪ್ರತಿಯೊಬ್ರು ಒಂದು ಸಂಘಟನೆ ಅಂತಲ್ಲ, ಎಲ್ಲಾ ಸಂಘಟನೆಗಳು ಕೈ ಜೋಡಿಸ್ಬೇಕು. ರಾಜ್ಯದ ಎಲ್ಲಾ ಕಡೆಯಿಂದ, ಎಲ್ಲಾ ಜಿಲ್ಲೆಯಿಂದನೂ ಸಿಂದಗಿಗೆ ನುಗ್ಗಬೇಕು. ಯಾವನ್ ಆತ ಹೊಡೆದಿದಾನಲ್ಲ, ಆತನ ಮೇಲೆ ಕಾನೂನುಬದ್ಧ ಕ್ರಮ ಕೈಗೊಳ್ಳಲೇಬೇಕು. ಒಂದು ಅಂತವ್ರು ಇರ್ಬೇಕು, ಇಲ್ಲ ನಾವು ಕನ್ನಡಿಗರು ಇರ್ಬೇಕು. ಇದು ಕರ್ನಾಟಕ ಸರ್, ನಾವೇ ಇರ್ಬೇಕು. ಯಾರಪ್ಪನ ಮನೆ ಸೊತ್ತಲ್ಲ ಆಗ್ಲೇ ಹೇಳ್ದಂಗೆ, ಕರ್ನಾಟಕ ಕನ್ನಡಿಗರ ಅಸ್ಮಿತೆ. ನನ್ನ ಮನೆಗೆ ನೀನ್ ಬಂದಿದ್ಯಾ ಅಂದಾಗ ನಾನು ಹೇಳ್ದಂಗೆ ನೀನ್ ಕೇಳ್ಕೊಂಡಿರ್ಬೇಕು. ನೀನ್ ಹೇಳ್ದಂಗೆ ನಾನ್ ಕೇಳ್ಕೊಂಡಿರೋದು, ನಾನು ನಿನ್ ಮನೆಗೆ ಬಂದಿಲ್ಲ. ಬನ್ನಿ, ದುಡೀರಿ, ತಿನ್ನಿ, ಚೆನ್ನಾಗಿರಿ, ನಮ್ಮೊಟ್ಟಿಗೆ ನಮ್ಮವರಾಗಿರಿ. ನಾವು ನೀವು ಬಂದ್ಬಿಟ್ಟು ನಾವೇ ನಿಮ್ ತರ ಇರ್ಬೇಕು ಅಂತ ನೀವು ಅಪೇಕ್ಷೆ ಮಾಡೋದು ತಪ್ಪು. ನನ್ನ ಮನೆ ಅಂದ ನಾನು ಹೇಳ್ದಂಗೆ ನೀನ್ ಇರ್ಬೇಕು. ಅತಿಥಿಯಾಗಿ ಬರ್ತೀಯ, ಬಾ, ಹೆಂಗಿರ್ಬೇಕು ಹಂಗಿರು. ನಿನ್ನ ಅದ್ಭುತದಲ್ಲಿ ನೀನಿದೆ, ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಇದು ಬರೀ ಯಾರು ಇವತ್ತು ಅಲ್ಲೇ ಮಾಡಿದಾರೆ ಅವ್ರಿಗೆ ಅಂತಲ್ಲ, ಯಾರು ಕರ್ನಾಟಕಕ್ಕೆ ವಲಸೆ ಬಂದು ಯಾರ್ಯಾರು ಕರ್ನಾಟಕ ನಮ್ದು ಅಂತ ಮೆರೀತಾ ಇದಾರಲ್ಲ, ಅವ್ರೆಲ್ಲರಿಗೂ ಕೊಡ್ತಾರೆ ಎಚ್ಚರಿಕೆ. ನೋಡಿ, ನನ್ನ ಮಕ್ಕಳೆಲ್ಲ ನಮ್ಮ ಕರ್ನಾಟಕಕ್ಕೆ ಬಂದು ಎಲ್ಲಿಂದನೋ ಬಂದ್ಬಿಟ್ಟು ಅನ್ನ ತಿಂತಾ ಇದಾರ. ತಿನ್ನಿ, ಅನ್ನ ತಿನ್ನಿದ ಮನೆಗೆ ನೀವು ಎತ್ತ ತಾಯಿ ಲಾಡಿ ಬಿಚ್ಚ ಕೆಲಸ ಮಾಡ್ತಾ ಇದಾರ? ಕಚಡ ನಮ್ಮ ಮಕ್ಕಳ ನೀವಲ್ಲ, ನಿಜವಾದ ಕನ್ನಡಿಗರು ನೀವ್ ಆಗ್ತೀರಾ. ಇಲ್ಲ ಅಂದ್ರೆ ನಾಳೆ ಎಲ್ಲ ಆಗಿರೋದು ಇಲ್ಲ ಆಗುತ್ತೆ. ಆಗಕ್ಕೆಲ್ಲ ನಾವು ಬಿಡಲ್ಲ. ನಾವು ನೋಡಿ, ಬೆಂಗಳೂರಲ್ಲಿರೋ ನಾವೆಲ್ಲ ಇದ್ ಮಾಡ್ತಾ ಇದೀವಿ. ರಾಯಚೂರು ಕಡೆ ಎಲ್ಲ ಏನ್ ಮಾಡ್ತಾ ಇದಾರೆ ಸರ್? ರಾಯಚೂರಲ್ಲಿ ನಡೆದಿದೆ ಇದನ್ನು, ನಿಂತ್ಕೊಂಡು ಫೈಟ್ ಮಾಡಿ ಸರ್. ಥ್ಯಾಂಕ್ ಯು.